ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ ಅಂತಿದ್ದಾರೆ. ಇದಕ್ಕೆ ಕೆಲವರು ತಂಟೆ ಹೊಡೆಯೋರಿದ್ದು ಇದು ಷಡ್ಯಂತ್ರ. ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ನಡೆಸಿದ್ದಾರೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ ಅಂತಾರೆ. ಇದಕ್ಕೆ ಕೆಲವರು ತಂಟೆನ ಹೊಡೆಯೋರು ಕೂಡ ಇದ್ದಾರೆ. ಇದೊಂದು ಷಡ್ಯಂತ್ರ. ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. 40 ವರ್ಷದ ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲ. ಏನು ತಪ್ಪು ಮಾಡದಿದ್ರು ದಿನವೂ ತಪ್ಪು ಮಾಡಿದ್ದಾರೆ ಅಂತಾರೆ. ಷಡ್ಯಂತ್ರ ವಿರುದ್ಧ ಅವಕಾಶ ವಂಚಿತರೆಲ್ಲ ಹೋರಾಟ ಮಾಡಬೇಕು, ಇಲ್ಲಾಂದ್ರೆ ನಮಗೆ ನ್ಯಾಯ ಸಿಗೋದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಈ ಗಣತಿ ಮಾಡದೇನೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರ ಸ್ಥಿತಿಗತಿಗಳು ಗೊತ್ತಾಗದಂಗೆ, ಅವರಿಗೆ ಕಾರ್ಯಕ್ರಮಗಳು ರೂಪಿಸದಂಗೆ, ಪ್ರಿಫರೆನ್ಷಿಯಲ್ ಸಿಸ್ಟಮ್ ಆ ಸಿಸ್ಟಮನ್ನು ಜಾರಿಗೆ ತರದಂಗೆ, ಸಾಮಾಜಿಕ ನ್ಯಾಯ ತರ್ತಕ್ಕಂಗೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು ಬೇಡ? ನಾನು ಇವೆಲ್ಲನೂ ಮಾಡ್ತಾ ಇದ್ದೀನಿ ಅಂತೇಳಿ ಅವ್ರಿಗೆ ಕೋಪ. ಅದಕ್ಕೆ ಸಿದ್ದರಾಮಯ್ಯ ಹೆಂಗಾರ ಮಾಡಿ ರಾಜಕೀಯವಾಗಿ ಮುಗಿಸ್ಬಿಡಬೇಕು ಅಂತ ಹುನ್ನಾರ ಮಾಡ್ತಾ ಇದ್ದೆ. ಇದು ಹುನ್ನಾರ. ನಾನು ಮಂತ್ರಿಯಾಗಿ 1984 ಆಗಸ್ಟ್ 17 40 ವರ್ಷಗಳಾಯಿತು. ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ, ಕಳಂಕ ಇಲ್ಲ. ಈಗ ಕಳಂಕ ಕಪ್ಪು ಚುಕ್ಕಿ ಇಡಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾನು ಏನು ತಪ್ಪು ಮಾಡದೆ ಹೋದ್ರೂ ಕೂಡ ತಪ್ಪು ಮಾಡಿದ್ದಾನೆ ಅಂತ ದಿನಾ ಹೇಳೋದು, ರಾಜೀನಾಮೆ ಕೊಡಿ. ಅದಕ್ಕೊಂದಷ್ಟು ಜನ ತಂಟೆ ಹೊಡೆಯೋರು ಇದ್ದಾರೆ. ಇದು ಇವತ್ತು ನಡೀತಾ ಇರ್ತಕ್ಕಂತ ಷಡ್ಯಂತ್ರಗಳು. ಇಂಥ ಷಡ್ಯಂತ್ರಗಳನ್ನು ನಾವೆಲ್ಲರೂ ಕೂಡ, ಯಾರು ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿದ್ದೀವಿ, ಅವಕಾಶಗಳಿಂದ ವಂಚಿತರಾಗಿದ್ದೀವಿ, ಶೋಷಣೆಗೆ ಒಳಪಟ್ಟಿದ್ದೀವಿ, ನಾವೆಲ್ಲರೂ ಒಂದಾಗಿ ಇಂಥ ಷಡ್ಯಂತ್ರಗಳನ್ನು ವಿರೋಧ ಮಾಡದೆ ಹೋದರೆ, ಇವುಗಳ ವಿರುದ್ಧ ಹೋರಾಟ ಮಾಡದೆ ಹೋದರೆ ಯಾರಿಗೂ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.